ಮತಾಂಧತೆ ಆವರಿಸಿಕೊಂಡಿರೋದು ಮತ ಬ್ಯಾಂಕಿನ ರಾಜಕಾರಣಕ್ಕಾಗಿ ಸಮಾಜವನ್ನು ಒಡೆಯುವ ಕೆಲಸ ಮಾಡಿತ್ತು ಕಾಂಗ್ರೆಸ್ ಶಾದಿ ಭಾಗ್ಯದಂತ ಸಮಾಜ ಒಡೆಯುವ ಕೆಲಸ ಯೋಜನೆಯನ್ನ ನರೇಂದ್ರ ಮೋದಿ ಅವರು ಕೊಡಲಿಲ್ಲ ಯಡಿಯೂರಪ್ಪ ಅವರು ಕೊಡಲಿಲ್ಲ ಬಸವರಾಜ ಬೊಮ್ಮಾಯಿ ಅವರು ಕೊಡಲಿಲ್ಲ ಅದನ್ನ ಕೊಟ್ಟ ಕುಖ್ಯಾತಿ ಅದು ಸಿದ್ದರಾಮಯ್ಯ ಅವರಿಗೆ ಮಾತ್ರ ನಮಗದರ ಅವಶ್ಯಕತೆನೇ ಇಲ್ಲ ನಮಗದರ ಅವಶ್ಯಕತೆನೇ ಇಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕೆಲಸ ಅವರ ಹೆಸರು ದೇಶದ ಉದ್ದಗಲಕ್ಕೆ ನಮಗೆ ಜಯ ತಂದು ಕೊಟ್ಟಿದೆ ನಮಗದರ ಅವಶ್ಯಕತೆ ಇಲ್ಲ ನಾನು ಇಷ್ಟಕ್ಕೆ ಹೇಳ್ತೇನೆ ಅವರಿಗೆ ಪ್ರಾಮಾಣಿಕತೆ ಇದ್ರೆ ಹಿಜಾಬ್ ಸಂಘರ್ಷಕ್ಕೆ ಕಾನೂನಿನ ನೆರವು ಒದಗಿಸಿದವರು ಯಾರು ಎಲ್ಲ ವಕೀಲರುಗಳು ಕಾಂಗ್ರೆಸ್ನ ಬೆಂಬಲಿತರೇ ಆಗಿದ್ರು ಅವರಿಗೆ ಕಾನೂನಿನ ನೆರವು ಒದಗಿಸಿದವರು ಯಾರು ಮತ್ತೆ ಅವರ ನಿಲುವು ಯಾವ ಕಡೆಗೆ ಯೂನಿಫಾರ್ಮ್ ಕಡೆಗೆ ಹಿಜಾಬ್ ಕಡೆಗೆ ನಮ್ಮ ನಿಲುವು ಯೂನಿಫಾರ್ಮ್ ಪರ ಶಾಲಾ ಕಾಲೇಜುಗಳಲ್ಲಿ ಯೂನಿಫಾರ್ಮ್ ಇರಬೇಕು ನಮ್ಮ ನಿಲುವು ಹೈಕೋರ್ಟ್ ತೀರ್ಪನ್ನ ಸ್ವಾಗತಿಸೋದ್ರ ಕಡೆಗೆ ಕಾಂಗ್ರೆಸ್ ನಿಲುವು ಏನು ಕಾಂಗ್ರೆಸ್ ನಿಲುವು ಏನು ಅಂತ ಸ್ಪಷ್ಟಪಡಿಸಲಿ ಮತಾಂಧತೆ ಆವರಿಸಿಕೊಂಡಿರೋದು ಮತ ಬ್ಯಾಂಕಿನ ರಾಜಕಾರಣಕ್ಕಾಗಿ ಸಮಾಜವನ್ನು ಒಡೆಯುವ ಕೆಲಸ ಮಾಡಿತ್ತು ಕಾಂಗ್ರೆಸ್ ಶಾದಿ ಭಾಗ್ಯದಂತ ಸಮಾಜ ಒಡೆಯುವ ಕೆಲಸ ಯೋಜನೆಯನ್ನ ನರೇಂದ್ರ ಮೋದಿ ಅವರು ಕೊಡಲಿಲ್ಲ ಯಡಿಯೂರಪ್ಪ ಅವರು ಕೊಡಲಿಲ್ಲ ಬಸವರಾಜ ಬೊಮ್ಮಾಯಿ ಅವರು ಕೊಡಲಿಲ್ಲ ಅದನ್ನ ಕೊಟ್ಟ ಕುಖ್ಯಾತಿ ಅದು ಸಿದ್ದರಾಮಯ್ಯ ಅವರಿಗೆ ಮಾತ್ರ ನೋಡಿ ಧ್ವನಿವರ್ಧಕ ಎಷ್ಟು ಇರಬೇಕು ಅನ್ನೋದನ್ನ ಈಗಾಗಲೇ ನಾಯ್ಸ್ ಪೊಲ್ಯೂಷನ್ ಗೆ ಸಂಬಂಧಪಟ್ಟಂತೆ ಎನ್ವಿರಾನ್ಮೆಂಟ್ ಡಿಪಾರ್ಟ್ಮೆಂಟ್ ಅಂದ್ರೆ ಪರಿಸರ ಇಲಾಖೆ ಸ್ಪಷ್ಟಪಡಿಸಿದೆ ಯಾವಾಗ ಬಿಜೆಪಿ ಅಧಿಕಾರಕ್ಕೆ ಬಂದಲಲ್ಲ ಬಹಳ ಹಿಂದೆಯೇ ಸ್ಪಷ್ಟಪಡಿಸಿದೆ ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದ ಹಲವು ತೀರ್ಪುಗಳು ಕೂಡ ಬಂದಿದವೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಧ್ವನಿವರ್ಧಕ ಹಾಕಬೇಕು ವಿಶೇಷ ಸಂದರ್ಭ ವಿಶೇಷ ಅನುಮತಿ ಹೊರತುಪಡಿಸಿ ನ್ಯಾಯಾಲಯ ತೀರ್ಪು ಬಂದಿದೆ ಈಗ ನಾವು ನಮ್ಮ ಪಕ್ಷ ನ್ಯಾಯಾಲಯ ತೀರ್ಪಿನ ಪರ ನಮ್ಮ ಪಕ್ಷ ಪರಿಸರ ಇಲಾಖೆ ಹೊರಡಿಸಿದ ಸುತ್ತೋಲೆಯ ಪರ ಅವರು ಸ್ಪಷ್ಟಪಡಿಸಲಿ ನ್ಯಾಯಾಲಯ ತೀರ್ಪಿನ ಪರನ ವಿರುದ್ಧನೋ ಅಂತ ನಾವು ನೋಡಿ ನಾವು ಮಸೀದಿಯ ವಿರುದ್ಧನೂ ಇಲ್ಲ ದೇವಸ್ಥಾನದ ವಿರುದ್ಧನೂ ಇಲ್ಲ ದೇವಸ್ಥಾನದ ಪರನೂ ಇಲ್ಲ ಮಸೀದಿಯ ಪರನೂ ಇಲ್ಲ ನಮ್ಮ ನಿಲುವು ನ್ಯಾಯಾಲಯ ತೀರ್ಪಿನ ಪರ ಅವರು ಹೇಳಿ ಅವರ ಆಶಾಡೆ ಬೂತಿತನ ಹೊರಗೆ ಬಿಡುತ್ತೆ ಅವರು ನ್ಯಾಯಾಲಯ ತೀರ್ಪಿನ ಪಾಲಿಸಬೇಕು ಅಂತಾರೆ ಒಬ್ಬರು ಜವಾಬ್ದಾರಿಯುತ ಪಕ್ಷದ ನಾಯಕರುಗಳಾಗಿ ಮಾಜಿ ಮುಖ್ಯಮಂತ್ರಿಗಳಾಗಿ ನ್ಯಾಯಾಲಯದ ತೀರ್ಪನ್ನ ಮತದ ಆಧಾರದಲ್ಲಿ ವಿಭಜಿಸಬೇಕು ಅಂತ ಬಯಸ್ತಾರೋ ಅವರು ಹೇಳಿ ನಾನು ನಮ್ಮ ಪಕ್ಷ ಬಯಸುತ್ತೆ ಮತದ ಆಧಾರದಲ್ಲಿ ನ್ಯಾಯಾಲಯ ತೀರ್ಪನ್ನು ವಿಭಜಿಸಬಾರದು ನ್ಯಾಯಾಲಯದ ತೀರ್ಪು ಯಥಾವತ್ತಾಗಿ ಅನುಷ್ಠಾನಕ್ಕೆ ಬರಬೇಕು ವಿಶೇಷ ಸಂದರ್ಭಗಳಲ್ಲಿ ವಿಶೇಷ ಅನುಮತಿಯನ್ನು ಪಡೆಕೊಂಡ್ರೆ ಮಾತ್ರ ಅದಕ್ಕೆ ರಿಲ್ಯಾಕ್ಸೇಷನ್ ಇರಬೇಕು ನಮ್ಮ ನಿಲುವು ಅವರು ನಿಲುವು ಏನೋ ಸ್ಪಷ್ಟ